ಮಲಯಾಳ ಚುವ ಬರ್ತದೆ. ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಅದರ ಬಗ್ಗೆ ಆಳವಾದಂತಹ ಒಂದು ವಿದ್ಯುತ್ತನ್ನು ಹೊಂದಿದ್ದಾರೆ ಡಾಕ್ಟರ್ ನಾ ದಾಮೋದರ್ ಸರ್ ಅವರು. ಅವರನ್ನ ಅವರು ಹೆಚ್ಚಾಗಿ ಬ್ಯಾಂಗ್ಳೂರಿನಲ್ಲಿರ್ತಾರೆ, ಸಾಹಿತ್ಯಿಕ ಚಟುವಟಿಕೆಗಳಿಗೆ ಬೇಕಾಗಿ ಮಂಗಳೂರಿಗೂ ಬರ್ತಾ ಇರ್ತಾರೆ. ನಮ್ಮ ಪುಣ್ಯಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ದೇವರು ಎಲ್ಲ ಯಶಸ್ಸನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅವರ ಉಪಸ್ಥಿತಿಯನ್ನು ನಾವು ಆಧಾರದಿಂದ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಕ್ಕಂಥವರು ನಮ್ಮವರೇ ಆದಂತಹ ಧರ್ಮಗುರುಗಳು. ಅದೇ ರೀತಿ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ಇಂಟರ್ನ್ಯಾಷನಲ್ ಕೌನ್ಸಿಲ್ನ ಅಧ್ಯಕ್ಷರು, ಮೊಯ್ಲಾಂಜಿ ಮತ್ತು ಅಲ್ಲನ್ಸಾರ್ ಪತ್ರಿಕೆಗಳ ಸಂಪಾದಕರು, ಬರಹ ಭಾಷಣ ಸಂಘಟನಾ ರಂಗಗಳ ಮಾಸ್ಟರ್ ಮೈಂಡ್ ಬಹುಮಾನ್ಯರಾದ ಎಸ್ ಪಿ ಹಮ್ಜತ್ ಕಾಫಿ ಉಸ್ತಾದ್ರವರ ಅಧ್ಯಕ್ಷತೆ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲಿಕ್ಕಿದೆ. ನನ್ನ ಮಿತ್ರ ಕಾದರ್ಶ ಅಂಗರಗುಂಡಿ, ನನಗೆ ಅವರು ಜೂನಿಯರ್ ಇದ್ರು ಇದ್ದಾರೆ, ಅಲ್ಲನ್ಸಾರ್ ಪತ್ರಿಕೆಯಲ್ಲಿ ಮೊಯ್ಲಾಂಜಿ ಪತ್ರಿಕೆಯಲ್ಲಿ ಬರೀತಾ ಇದ್ರು ಮತ್ತು ನಮ್ಮೊಂದಿಗೆ ಬಹಳ ಒಳ್ಳೆಯ ನಂಟನ್ನ ಹೊಂದಿದ್ರು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಬೆಳೆದಿದ್ದಾರೆ, ಜಿಲ್ಲಾ ವಾರ್ತಾಧಿಕಾರಿಯಾಗಿ ಬಂದಿದ್ದಾರೆ. ಅವರು ನಮ್ಮ ಸಂಘಟನೆಯಲ್ಲಿ ಕೂಡ ನಮ್ಮೊಂದಿಗೆ ಕೆಲಸ ಮಾಡಿದವರು. ಅಲ್ಲಾಹು ಅವರಿಗೆ ಎಲ್ಲ ಇನ್ನಷ್ಟು ಯಶಸ್ಸನ್ನು ಕೊಡಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಅವರ ಆ ಒಂದು ಆಗಮನವನ್ನು ನಾವು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೇವೆ. ಅದೇ ರೀತಿ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ಮೂಲಕ ಹಲವು ವಿಧ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ರಫೀಕ್ ಮಾಸ್ತರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಪತ್ರಕರ್ತರು ನನ್ನ ಮಿತ್ರರು ಆದಂತಹ ಹಂಸಮಲ ವಾರ್ತಾಭಾರತಿಯಲ್ಲಿ ದುಡಿತಾ ಇದ್ದಾರೆ. ಹಲವು ಪುಸ್ತಕಗಳನ್ನು ಕೂಡ ಹಲವಾರು ಗ್ರಂಥಗಳನ್ನ ಬ್ಯಾರಿ ತುಳು ಮತ್ತು ಕನ್ನಡದಲ್ಲಿ ಬರೆದಿದ್ದಾರೆ. ಈ ಎಲ್ಲ ಗಣ್ಯಾತಿ ಗಣ್ಯರ ಇರವನ್ನ ಈ ಕಾರ್ಯಕ್ರಮದ ಸಮೃದ್ಧಿಯಾಗಿ ಭಾವಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ನೇರವಾಗಿ ವಿಷಯಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಸನ್ಮಾನ್ಯ ಡಾಕ್ಟರ್ ನಾ ದಾಮೋದರ್ ಸರ್ ಅವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಆ ಬಳಿಕ ನಾವು ಅವರೊಂದಿಗೆ ಮಾತನಾಡಲಿಕ್ಕೆ ಅವಕಾಶ ಸಿಗಲಿದೆ. ಎಲ್ಲರಿಗೂ ಶುಭವಾಗಲಿ. ಅಸ್ಸಲಾಮು ಅಲೈಕುಂ.